ಜ್ಯೋತಿ ಮಂಡಿದ ಬತ್ತಿಯಾದ ಜ್ಯೋತಿಯ ಪುದಯ ಸಾಗರವ ಮಂಡಿದ ಅಲ್ಲಿಗಳೆಲ್ಲ ಸಾಗರ ಒಪ್ಪುವಯ್ಯ ಪ್ರಸಾದವ ಮಂಡಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪುವಯ್ಯ ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗ ಒಪ್ಪುವಯ್ಯ ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತ ಪರಯ ಬಸವಾದಿ ಪ್ರಣತರನ್ನ ಪೂಜ್ಯ ಗುರುದೇವರನ್ನ ಹನುಮಂತನಿ ಸೇರಿಸಿ ಎಲ್ಲ ಪೂಜ್ಯ ಲಕ್ಷಣ ಸಮರ್ಪಿಸಿ ಇವತ್ತಿನ ಶಿವತತ್ವ ಗೋಷ್ಠಿಯಲ್ಲಿ ಚನ್ನಬಸವಣ್ಣವರನ್ನ ಕುರಿತು ತಮ್ಮ ಅನುಭವವನ್ನ ತಿಳಿಸಿದಂತಹ ಶ್ರೀಮಠದ ಹಳೆಯ ಹೆಮ್ಮೆ ವಿದ್ಯಾರ್ಥಿಯಾದ ಶ್ರೀ ಶಿವಕುಮಾರ ಸ್ವಾಮಿಯವರೇ, ಅದೇ ರೀತಿಯಾಗಿ ವಿಚಾರ ಪತ್ನಿ ಬಸವಣ್ಣನಿಗೆ ಅಂತ ಹೇಳಿ ಬಹಳ ವಿಶೇಷವಾದಂತಹ ಸ್ಥಾನವನ್ನ ಶರಣ ಸಂಕುಲದಲ್ಲಿ ಹೊಂದಿರುವಂತಹ ನಿರಾಂಬಿಕಾ ತಾಯಿಯವರನ್ನ ಕುರಿತು ಮಾತನಾಡಿದಂತಹ ಶ್ರೀಮಠದ ಹೆಮ್ಮೆ ಹಳೆಯ ವಿದ್ಯಾರ್ಥಿ ಮುದ್ದೇರಣ್ಣ ಜೈನವರೇ, ನಮ್ಮ ಅನುಭವಿಗಳಾದ ಜಯಣ್ಣನವರೇ, ಕೆ ಬಸವರಾಜನವರೇ, ನಮ್ಮ ತುಮಕೂರಿನಿಂದ ಆಗಮಿಸಿರುವ ಎಲ್ಲ ಹಿರಿಯರೇ, ಆತ್ಮೀಯರೇ, ಪ್ರೀತಿಯ ಮಕ್ಕಳೇ, ಇವತ್ತೊಂದು ವಿಶೇಷವಾದಂತಹ ದಿವಸ. ಇಬ್ಬರು ಶರಣರನ್ನ ನೆನೆಸಿಕೊಂಡು ಅವರ ವಿಚಾರಗಳನ್ನ ಚಿಂತನೆ ಮಾಡುವಂತಹ, ಅವರ ಬಗ್ಗೆ ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ಒಂದು ಅವಕಾಶ ಲಭ್ಯವಾಗಿದೆ. ಶರಣ ಸಂಕುಲದೊಳಗೆ 5 ಆಧಾರ ಸ್ತಂಭಗಳು ಅಂತ ಭಾವಿಸಿದ್ದಾರೆ. 1 ಬಸವಣ್ಣ, 2 ಚನ್ನಬಸವಣ್ಣ, ಅಲ್ಲಮಪ್ರಭು, ಸಿದ್ದರಾಮೇಶ್ವರ, ಅಕ್ಕ ಮಹಾದಿ. ಈ 5 ದೊಡ್ಡ ಆಧಾರ ಸ್ತಂಭಗಳು ಶರಣ ಸಂಸ್ಕೃತಿಯನ್ನು, ಅದಕ್ಕೆ ಪೂರಕವಾಗಿ ಅನೇಕ ಸ್ತಂಭಗಳು ಸೇರಿಕೊಂಡಿರುವಂತಹ ಹಾಗೆ ಇವತ್ತು 2 ಸ್ತಂಭದಂತಿರುವ ಅವಿರಳ ಜ್ಞಾನಿ ಚನ್ನಬಸವಣ್ಣವರನ್ನ ಕುರಿತು ನಾವೆಲ್ಲ ಚಿಂತನೆಯನ್ನು ಕೇಳಿದ್ದೇವೆ. ಅವರು ಶಸ್ತ್ರ ಸಿದ್ಧಾಂತವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಜಗತ್ತಿಗೆ ಕೊಟ್ಟಿರುವಂತಹ ಎಲ್ಲ ಶರಣರಿಂದ ಸ್ತುತಿಯನ್ನು ಪಡೆದುಕೊಂಡಿರುವಂತಹ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಶ್ರೇಷ್ಠ ಜ್ಞಾನವನ್ನು ಪಡ್ಕೊಂಡಂತಹ ಇಲ್ಲಿ ಮಾತನಾಡ್ತಕ್ಕೆ ಅರಿವಿಂಗೆ ಹಿರಿದು ಕಿರಿದುಂಟೆ ಎನ್ನುವ ಮಾತನ್ನು ಹೇಳ್ತಾರೆ. ಹಿರಿಯರಾದರೇನು, ಕಿರಿಯರಾದರೇನು, ಅರಿವಿಂಗೆ ಹಿರಿದು ಕಿರಿದುಂಟೆ ಅಂತೀವಿ. ಹಾಗೆ ಅರಿವಿನ ಶ್ರೇಷ್ಠ ಹಿಮಾಲಯವೇ ಜ್ಞಾನಿ ಚನ್ನಬಸವಣ್ಣವರಾಗಿದ್ದಂತಹ ಅವರನ್ನ ಕುರಿತು, ಅವರು ಕೊಟ್ಟಂತಹ ವಿಚಾರಗಳನ್ನ ಕುರಿತು ಶಿವಕುಮಾರ ಸ್ವಾಮಿಯವರು ಬಹಳ ವಿಚಾರಗಳನ್ನ ನನಗೆ ತಿಳಿಸಿರುವಂತಹ ಇವತ್ತು ನಮ್ಮ ಸ್ವಾಮಿಗಳು ಮಾತನಾಡ್ತಾ ಇಷ್ಟಲಿಂಗದ ಬಗ್ಗೆ, ಲಿಂಗ ಅನ್ನೋದ್ರ ಬಗ್ಗೆ ಮಾತನಾಡುತ್ತೆ, ಇಷ್ಟಲಿಂಗವನ್ನ ಕುರಿತು ಮಾತನಾಡಿದ್ದಾರೆ. ಚನ್ನಬಸವಣ್ಣನವರು ಇಷ್ಟಲಿಂಗದ ಆರಣೆಯ ಅವಶ್ಯಕತೆ ಬೇಕಾ ಬೇಡವಾ ಅನ್ನುವ ಪ್ರಶ್ನೆ ಅನುಭವ ಮಂಟಪದಲ್ಲಿ ಬಂದಾಗ ಅದಕ್ಕೆ ನಿರ್ಣಯವನ್ನು ಕೊಟ್ಟವರು ಯಾರಪ್ಪ ಅಂದ್ರೆ ಚನ್ನಬಸವರು. ಸಿದ್ದರಾಮೇಶ್ವರರಿಗೆ ಲಿಂಗದೀಕ್ಷೆ ಆದಂತಹ ಸಂದರ್ಭದಲ್ಲಿ ಅವರೇ ಲಿಂಗವಾಗಿದ್ದಾರೆ, ಮತ್ತೆ ಲಿಂಗ ಕಟ್ಟುವಂತಾದ್ರು ಏಕೆ ಬೇಕು ಅನ್ನುವಂತ ಪ್ರಶ್ನೆ ಬಂದ್ರೆ, ಇಲ್ಲ ಆಗಿರ್ಬೋದು, ಆದ್ರೆ ಅವರ ಎದೆಯ ಮೇಲೆ ಲಿಂಗಧಾರಣೆಯನ್ನು ಮಾಡಲೇಬೇಕು, ಮಾಡಿಕೊಳ್ಳಲೇಬೇಕು ಅನ್ನುವಂತಹ ನಿರ್ಣಯಾತ್ಮಕವಾದಂತಹ ವಿಚಾರಗಳನ್ನ ಕೊಟ್ಟಂತಹ ಅವರು ಚನ್ನಬಸವಣ್ಣನವರು. ಅವರು ಹೇಳಿದಂತಹ ಮಾತು ನಿಮಗೆ ಗೊತ್ತಿರುವಂತಹದ್ದು, ಆಕಾಶದಲ್ಲಾಡುವ ಪಟಕ್ಕಾದರೂ ಮೂಲಸೂತ್ರವಿರಬೇಕು, ಬಂಡಿ ಇಲ್ಲದೆ ಭೂಮಿ ಇಲ್ಲದೆ ಬಂಡಿ ನೆರೆಯುವುದೇ ಅನ್ನುವ ಪ್ರಶ್ನೆಯನ್ನು ಹಾಕೊಳ್ತಾ ಇಷ್ಟಲಿಂಗವಿರಲೇಬೇಕು ದೇಹದ ಮೇಲೆ ಅನ್ನುವಂತಹ ನಿರ್ಣಯವನ್ನು ಕೊಟ್ಟಂತಹ ಅವರು ಚನ್ನಬಸವಣ್ಣನವರು ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹ. ಹಾಗೆ ಅಂತಹ ಅನೇಕ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಅವುಗಳನ್ನು ಬಗೆಹರಿಸುವಂತಹ ಒಂದು ಶಕ್ತಿ ಇದ್ದಂತಹದ್ದು ಅದು ಚನ್ನಬಸವಣ್ಣನವರಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದ್ದಂತಹದ್ದು. ಅಂತಹ ಚನ್ನಬಸವಣ್ಣನವರನ್ನ ಕುರಿತು ಸವಿಸ್ತಾರವಾದಂತಹ ವಿಚಾರಗಳನ್ನು ನಿಮಗೆ ತಿಳಿಯಪಡಿಸುವಂತಹವರಿದ್ದರು, ಆದರೆ ಸಮಯದ ಅಭಾವದಿಂದ ಕೆಲವಾರು ವಿಚಾರಗಳನ್ನು ನಿಮಗೆ ತಿಳಿಯಪಡಿಸಿರುವಂತಹ ಇಲ್ಲಿ ಅವರು ಶಸ್ತ್ರದ ಬಗ್ಗೆ ಹೇಳ್ತಾ ಇದ್ದರು. ಶಸ್ತ್ರ ಸಾಧನೆಯೊಳಗೆ ಸಮಸಮುಚ್ಚಯ ಕ್ರಮ ಸಮುಚ್ಚಯ ಅನ್ನುವಂಥ ಎರಡೂ ಇದೆ. ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳ, ಹಂತ ಹಂತವಾಗಿ ಏರುವಂತಹದ್ದು. ಒಂದೇ ಹಂತದಲ್ಲಿದ್ದರೂ ಆರು ಹಂತದಲ್ಲಿಯೂ ಕೂಡ ಅನುಭವವನ್ನು ಪಡ್ಕೊಳ್ಳುವಂತಹದ್ದು. ಕ್ರಮ ಸಮುಚ್ಚಯ ಅಂದರೆ ಒಂದಾದ ಮೇಲೆ ಒಂದಾದ ಮೇಲೆ ಮೇಲೆ ಏರಿ ಹೋಗುವಂತಹ. ಸಮಸಮುಚ್ಚಯ ಅಂತಂದ್ರೆ ನಾವು ಭಕ್ತ ಸ್ಥಳದಲ್ಲಿದ್ದರೂ ಕೂಡ ಐಕ್ಯ ಸ್ಥಳದ ಸ್ಥಿತಿಯಲ್ಲಿ ಹೊಂದಿರುವಂತಹದ್ದನ್ನೇ, ಅದನ್ನೇ ಸಮಸಮುಚ್ಚಯ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡುವಂತಹ. ಹಾಗೆ ಆ ಶಿರಸ್ತರದ ವಿಚಾರಗಳನ್ನ ಚನ್ನಬಸವಣ್ಣನವರು ಬಹಳ ವಿಶೇಷವಾಗಿ ನಮಗೆಲ್ಲರಿಗೂ ಕೂಡ ತಿಳಿಸ್ಪಡಿಸಿದ್ದಾರೆ. ಅದರಲ್ಲಿಯೂ ಕೂಡ ಕರ್ಣಹಸಿಗೆ ಅನ್ನುವಂತಹ ಒಂದು ಗ್ರಂಥ ಇದೆ, ಅದು ಇವತ್ತಿನ ವಿಜ್ಞಾನಕ್ಕೂ ಕೂಡ ಅದು ಒಂದು ಮಾರ್ಗದರ್ಶನವಾಗುವಂತಹ ಒಂದು ಗ್ರಂಥ. ಅದು ಕರ್ಣಹಸಿಗೆ ಏನಪ್ಪ ಅಂದ್ರೆ ಸೃಷ್ಟಿಯ ವಿಚಾರವನ್ನ ತಿಳಿಸುವಂತಹ. ಸೃಷ್ಟಿ ಹೇಗಾಗ್ತದೆ, ಪ್ರಪಂಚ ಹೇಗಾಗ್ತದೆ, ಮನುಷ್ಯ ಹೇಗೆ ಉದ್ಭವ ಆಗ್ತಾನೆ,
ಅವನು ಹೇಗೆ ಒಂದು ದಿವಸದಿಂದ ಹಂತ ಹಂತವಾಗಿ ಬೆಳೆದು ಬರ್ತಾನೆ ಎನ್ನುವಂತಹದನ್ನ ಹಂತ ಹಂತವಾಗಿ ಬಿಚ್ಚಿ ಇಟ್ಟಿದ್ದಾರೆ ಕರ್ಣನ ಸಿಗಿಯಲ್ಲಿ. ನಮ್ಮ ದೇಹವನ್ನ ಇವತ್ತಿನ ವೈದ್ಯಕೀಯರು ಬಿಚ್ಚಿ ಬಿಚ್ಚಿಯಾಗಿ ಇರ್ತಾರೋ, ಇದನ್ನ ಆಗಲೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ದೇಹದ ಅಂಗಾಂಗಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಇಟ್ಟಿರುವಂತಹ ಅವರು. ನಾವು ಹಲಸಿನಣ್ಣ ಹಚ್ಚುತ್ತೀವಲ್ವಾ, ಹಸನ ಹಚ್ಚಬೇಕಾದ್ರೆ ಈಗ ಬಿಚ್ಚಿ ನೋಡ್ತೀವಲ್ಲ, ತೊಳೆಗಳನ್ನೆಲ್ಲ ಬಿಡಿಸಿ ಬಿಡಿಸಿ ನೋಡ್ತೀವಲ್ಲ, ಕರ್ಣ ಹಸಿಗೆ ಅದನ್ನೆಲ್ಲ ಈ ಕರ್ಣಗಳನ್ನ ಇಂದ್ರಿಯಗಳನ್ನ ಇದೆಲ್ಲವನ್ನ ಬಿಚ್ಚಿ ಹರಡಿ ಇಟ್ಟಿರುವಂತಹ ಅವರು. ಆ ಕರ್ಣ ಹಸಿಗೆಯಲ್ಲಿ ನಾವು ಕಾಣೋದಕ್ಕೆ ಅದ್ಭುತವಾಗಿರುವಂತಹ ಒಂದು ಗ್ರಂಥ ಅದು. ಹಾಗೆ ಅಂತಹ ಅನೇಕ ಕೊಡುಗೆಗಳನ್ನ ಜಗತ್ತಿಗೆ ಕೊಟ್ಟಿರುವಂತಹ ಅವರು ಆ ಚನ್ನಬಸವಣ್ಣನವರು. ಅವರನ್ನ ಕುರಿತು ಇವತ್ತು ಹಲವಾರು ವಿಚಾರಗಳನ್ನ ಶಿವಕುಮಾರ ಸ್ವಾಮಿಯವರು ಹಂಚಿಕೊಂಡಿದ್ದಾರೆ. ಜೊತೆಗೆ ಇವತ್ತು ನಂಜಯ್ಯನವರು ನಮ್ಮ ಶಾಲೆಯಲ್ಲೇ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾಗಿದ ಮೇಲೆ ಬಹಳ ಅನುಭವಿಗಳಾಗ್ಬಿಟ್ಟಿದ್ದಾರೆ ಅವರು. ಅವರು ಈಗ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ಮತ್ತಿತರ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾ ಅದರ ಜೊತೆಗೆ ಷಟ್ಪದಿಗಳನ್ನು ಬರೆಯುವಂತಹದ್ದು, ಕಾವ್ಯಗಳನ್ನು ಬರೆಯುವಂತಹದ್ದು, ಎಲ್ಲವನ್ನ ಕೃತಿಗಳನ್ನ ರಚನೆ ಮಾಡುವಂತ ಕೆಲಸವನ್ನ ಮುದ್ದಯ್ಯನವರು ಮಾಡ್ತಾ ಇದ್ದಾರೆ. ಅವರು ಶಿಕ್ಷಕರಾಗಿ ಕನ್ನಡ ಶಿಕ್ಷಕರ ಅಂತ ಕಾಣುತ್ತೆ, ಹೆಚ್ಚುಕಡೆ ಕನ್ನಡ ಶಿಕ್ಷಕರಾಗಿ ಒಂದೇ ಕೆಲಸವನ್ನು ಮಾಡಿ ನಿವೃತ್ತರಾದ ಮೇಲೆ ಅನುಭವದ ವಿಚಾರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇವತ್ತು ನೀಲಾಂಬಿಕಾ ತಾಯಿಯವರನ್ನ ಕುರಿತು ಅನೇಕ ವಿಚಾರಗಳನ್ನ ಅನೇಕ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ನಮಗೆ ಎಲ್ಲರಿಗೂ ಕೂಡ ತಿಳಿಯಪಡಿಸಿರುವಂತಹ ಅವರು. ಅವ್ರು ಒಂದು ಮಾತನ್ನ ಬಿಟ್ಟರು, ಬಸವಣ್ಣನವರ ಬದುಕಿನೊಳಗೆ ಮೂರು ತಾಯಿ ಅಂತಂದ್ರು, ನಾಲ್ಕು ತಾಯಿ ಅವ್ರ ತಾಯಿನೂ ಮರೆಯಂಗಿಲ್ಲ ನೀವು, ಮಾತಲಾಂಬಿಕಾ ತಾಯಿಯವರು ಮರೆಯಂಗಿಲ್ಲ, ಯಾಕೆಂದ್ರೆ ಜನ್ಮ ಕೊಟ್ಟ ತಾಯಿಯನ್ನೇ ಮೊದಲೇ ಮರೆಯಾಗಿಲ್ಲ, ಆಮೇಲೆ ಕೈಹಿಡಿದ ಪತ್ನಿಯರನ್ನು ಮರೆಯಾಗಿಲ್ಲ, ಆದರೆ ಹೆತ್ತ ಹೊತ್ತು ಸಾಗಿದಂತಹ ಅಕ್ಕನಾಗವನ್ನು ಮರೆಯವಾಗಿಲ್ಲ. ಬಸವಣ್ಣನವರ ಈ ಬದುಕಿನೊಳಗೆ ಈ ನಾಲ್ಕು ತಾಯಿಯಂದಿರು ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸುವಂತಹ ಅವರಾಗ್ತಾರೆ. ನನಗೆ ಅನ್ನಿಸ್ತಾ ಇರ್ತದೆ ಶರಣರ ಸಂಕುಲದೊಳಗೆ ಹೆಣ್ಣು ಮಕ್ಕಳು ಶರಣೆಯರು ಪುರುಷರಿಗಿಂತಲೂ ಮುಂದಿದ್ದರು ಅಂತೇಳಿ. ಏಕೆಂದ್ರೆ ನೀವು ಕೊನೆಯ ಘಟ್ಟವನ್ನ ನಾವು ತಿಳ್ಕೊಳ್ಬೇಕು, ನೀಲಂಬಿಕ ತಾಯಿಯವರ ಬಸವಣ್ಣವರ ಐಕ್ಯ ಆಗ್ಬೇಕು, ನೀನ್ ಕರ್ಕಂಬಾರಪ್ಪ ಅಪ್ಪಣ್ಣ ಹೋಗಿ ಅಂತ ಹೇಳಿದಾಗ ಎಂತಹ ಎತ್ತರದ ನಿಲುವಿಗೆ ತಾಯಿ ಹೊಡೆದಿದ್ದು ಅಂದ್ರೆ ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ, ಅಲ್ಲಿರ್ಪ ಸಂಗಯ ಎಲ್ಲಿಲ್ಲವೇ ಎನ್ನುವ ಮಾತನ್ನ ಬಸವಣ್ಣನವರಿಗಿಂತಲೂ ಒಂದು ಹೆಜ್ಜೆ ಆಧ್ಯಾತ್ಮ ಸಾಧನೆಯಲ್ಲಿ ನೀಲಂಬಿಕ ತಾಯಿಯವರನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂತಹ ಅಂತಹ ಎತ್ತರದ ಸಾಧನೆಯನ್ನು ಮಾಡಿದಂತಹ ಅವರು ತಾಯಿ ನೀಲಾಂಬಿಕಾ ತಾಯಿಯವರು. ಅವರು ಮಲಗಿದ್ದಂತಹ ಸಂದರ್ಭದಲ್ಲಿ ಕಳ್ಳ ಕೈಗೆ ಕೋಲಿಗೆ ಕೈ ಹಾಕ್ತಾ ತೆಗೆದುಕೊಳ್ಳ ಚೆಲ್ಲಾರ ರೀತಿ ನಮ್ಗೆ ಯಾಕೆ ಬೇಕಿದ್ರು ಕಳ್ಳ ನಮ್ಮ ಮನೆಗೆ ಹೊರಗಳ್ಳ, ನಾನೊಬ್ಬನೇ ಕಳ್ಳ ಆಗಿದ್ದೇನೆ, ನನ್ನ ಮನೆಗೆ ನಮ್ಮ ಕಳ್ಳ ಬಂದ್ರೆ ಭಗವಂತ ತಂದೆ ಬೇರೆ ಯಾರೋ ಅಲ್ಲ, ತೆಗೆದುಕೊಳ್ಳೋದು ನಿಮ್ಗೆ ಯಾಕೆ ಬೇಕು ಅಂತೇಳಿ ಆ ನೀಲಾಂಬಿಕಾ ತಾಯಿಯಲ್ಲಿದ್ದಂಥ ಒಡವೆಗಳನ್ನ ಖರ್ಚಿಕೊಡು ಅನ್ನುವಂತಹ ಬಸವಣ್ಣವರು ಹೇಳ್ತಾರೆ. ಅದನ್ನೇ ಅವ್ರ ತಾಯಿ ಖರ್ಚು ಕೊಟ್ಬಿಡ್ತಾರೆ ಏನು ಹೇಳ್ತಾರೆ ಅದನ್ನೆಲ್ಲ ಕತೆ ಕೊಡುವಂತಹದ್ದು. ಅಂತಹ ಅನೇಕ ಘಟನೆಗಳನ್ನ ನಾವು ನೀಲಾಂಬಿಕಾ ತಾಯಿಯವರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ. ಇಲ್ಲಿ ಮಾತನಾಡ್ತಾ ಹೇಳಿದ್ರು ಬಸವಣ್ಣ ನನಗೆ ಗಂಡನಲ್ಲ, ನಾನು ಹೆಂಡತಿ ಅಲ್ಲ, ಅವನಿಗೆ ಶಿಶುವಾದನು, ನಾನು ಅವನಿಗೆ ಶಿಶುವಾದನು ಅನ್ನುವ ಮಾತಿದೆ. ಬಹುಶಃ ಇದನ್ನು ನೋಡಿದಾಗ ಒಂದು ಆಧ್ಯಾತ್ಮದ ಸಾಧನೆಗೆ ಏರಿದ ಮೇಲೆ ಯಾರು ಇಲ್ಲ, ಎಲ್ಲ ಒಂದೇ ಸ್ಥಿತಿಗೆ ಬರುವಂತಹ ಸ್ಥಿತಿಯನ್ನ ಅವಲಂಬಿಸೋದಕ್ಕೆ ಸಾಧ್ಯ ಆಗುವಂತಹ ಪರಮಾಂಸರ ಬಗ್ಗೆ ಹೇಳಿದ್ರು ಅವರು. ಪರಮಾಂಸರ ಬಂದ ಶಾರದಾಂಬೆಯನ್ನ ಅವ್ರ ಪತ್ನಿಯಿಂದ ಭಾವಿಸ್ತೇ ಇಲ್ಲ, ತಾಯಿಯಿಂದಲೇ ನೋಡ್ಕೊಂಡು ಬಂದ್ರು. ಆ ರೀತಿ ಎತ್ತರದ ಒಂದು ಸಾಧನೆಯನ್ನ ಮಾಡಿದಂತಹ ಅವರು. ಹಾಗೆ ನೋಡಿದಾಗ ಇವತ್ತು ಶರಣ ಪರಂಪರೆಯೊಳಗೆ ಪದ್ಯ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ನಿರ್ಣಯವನ್ನೇ ಕೊಟ್ಟಿದ್ದಾರೆ ಜೇಡದಾಸಿಮಯ್ಯನವರು. ಅವ್ರು ಹೇಳಿದ್ರು ಮಲೆಮಣಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವ ಮಾತುಗಳಿಗೆ ನಿರ್ಣಯವನ್ನು ಕೊಟ್ಟಿರುವಂತಹದ್ದು. ಇಂತಹ ಎತ್ತರದ ಸಾಧನೆಯನ್ನು ಮಾಡಿದಾಗ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುವಂತಹದ್ದು ಅವರ ಹಲವಾರು ವಚನಗಳನ್ನ ಇವತ್ತು ನಮ್ಮ ಮುಂದೆ ಇರುವಂತಹದ್ದು. ಅಂತಹ ನೀಲಾಂಬಿಕಾ ತಾಯಿಯವರನ್ನ ಕುರಿತು ಬಹಳ ಅಮೂಲಾಗ್ರವಾಗಿ ಅವರ ವಿಚಾರಗಳನ್ನ ನಮಗೆ ತಿಳಿಸಿರುವಂತಹ ಅವರು. ಇವತ್ತು ಆ ಉಭಯ ಜ್ಯೋತಿಗಳ ಜೊತೆಯಲ್ಲಿಯೇ ನಮ್ಮ ಸ್ವಾಮಿಗಳು ಇವತ್ತು ನಿನ್ನೆ ಕಳೆದ ಒಂದು ಗೋಷ್ಠಿಯಲ್ಲಿ ಗುರುವಿನ ಕುರಿತು ಆ ಶಿಕ್ಷಾಗುರು ದೀಕ್ಷಾಗುರು ಮೋಕ್ಷಾಗುರು ಆ ಗುರುವಿನ ಪ್ರಭೇದಗಳನ್ನೆಲ್ಲ ಕುರಿತು ನಿಮಗೆ ತಿಳಿಸಿದ್ದಾರೆ. ಇವತ್ತು ಲಿಂಗವನ್ನ ಕುರಿತು ಅವರು ಮಾತನಾಡಿದ್ದಾರೆ. ಇಲ್ಲಿ ನಮ್ಮ ಅಷ್ಟಾವರಣದಲ್ಲಿ ಬರುವಂತಹ ಲಿಂಗ ಇಷ್ಟಲಿಂಗವೇ ಹೊರತು ಬೇರೆ ಸ್ಥಾವರ ಲಿಂಗಕ್ಕೆ ಅನ್ವಯ ಆಗುವುದೇ ಇಲ್ಲ. ಇದು ಲಿಂಗದ ಪರಿಕಲ್ಪನೆ ಬಹಳ ವಿಶೇಷವಾಗಿ ಇರುವಂತಹದ್ದು. ಬಸವಣ್ಣವರು ಬಹಳ ಸರಳ ಬಹಳ ಸುಂದರವಾಗಿ ಹೇಳ್ಬಿಟ್ರು, ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥರಕ್ಕೆ ಬಂದು ಚುಡುಕಾದಿನಯ್ಯ
ಅಷ್ಟು ಅದು ಲಿಂಗದ ವ್ಯಾಪಕತೆ ಎನ್ನುವಂಥದ್ದನ್ನು ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳಿದ್ರು, ನಿಮ್ಗೆ ಎಲ್ಲಿ ಲಯವಾಗುತ್ತೋ, ಇಲ್ಲಿ ಸೃಷ್ಟಿಯಾಗುತ್ತೋ, ಎಲ್ಲವನ್ನೂ ಒಳಗೊಂಡಿರುವಂತಹದ್ದು ಆ ಪರಾತ್ಪರ ವಸ್ತುವಿಗೆ ನಾವೇನಂತ ಕರೀತೇವೆ, ಅದನ್ನು ಲಿಂಗಮಯ ಅಂತ ಕರೆಯುವಂತಹದ್ದು. ಈ ಲಿಂಗವನ್ನು ನಾವು ಎದೆಯ ಮೇಲೆ ಧರಿಸಿಕೊಳ್ಬೇಕು, ಪೂಜೆಯನ್ನು ಮಾಡಬೇಕು. ಲಿಂಗವೇ ತಾನಾಗಿ ಬದುಕುವಂತಹ ಕೆಲಸವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಮಾಡಬೇಕಾಗಿರುವಂತಹದ್ದು. ಮಗ್ಗೆ ಮಾಯಿದೇವರು ಕೂಡ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಾವು ನಮ್ಮೊಳಗೆ ಲಿಂಗ ಇದೆಯಪ್ಪ, ನಮ್ಮೊಳಗಿನ ಶಕ್ತಿಯನ್ನೇ ಗುರು ತನ್ನ ಅನುಗ್ರಹವನ್ನು ಮಾಡಿ ಅಸ್ತಮಸ್ತಕ ಸಂಯೋಗದಿಂದ ಅದನ್ನು ಲಿಂಗ ರೂಪದಲ್ಲಿ ತಂದುಕೊಟ್ಟಿದ್ದಾನೆ ಎನ್ನುವ ಭಾವನೆ ಇದೆ. ನಾವೇ ಲಿಂಗವಾದ ಮೇಲೆ ಯಾತಕ್ಕೆ ಹೊರಗಡೆ ಲಿಂಗ ಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಮಗ್ಗೆ ಮಾಯಿದೇವರು ಬಹಳ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಗೋವಿನ ದೇಹದಲ್ಲಿ ಘೃತಮಿದ್ದರೇನು, ಅದು ಗೋವಿಗೆ ರೊಜೆ ಬಂದಾಗ ಅದು ಹೇಗೆ ಉಪಯೋಗ ಆಗುತ್ತೆ? ಉಪಯೋಗ ಸಾಧ್ಯ. ಗೋವಿಗೆ ರೋಗ ಬಂದಿದೆ, ಗೋವಿಗೆ ಆ ರೋಗ ವಾಸಿ ಆಗಬೇಕಾದ್ರೆ ತುಪ್ಪ ಬೇಕು. ಆ ತುಪ್ಪವನ್ನು ಎಲ್ಲಿಂದ ತರೋದು? ಹಸುವಿನ ಹಾಲನ್ನು ಕರೆದು ತುಪ್ಪ ಮಾಡಿ ಆ ರೋಗವನ್ನು ಹಸುವಿಗೆ ಕೊಟ್ಟು ವಾಸಿ ಮಾಡಬೇಕು. ಹಾಗೆ ನಮ್ಮಲ್ಲಿರುವಂತಹ ಈ ಭವರೋಗವನ್ನು ಕಳೆದುಕೊಳ್ಬೇಕಾದ್ರೆ ಆ ನಮ್ಮೊಳಗಿರುವಂತಹ ಆ ತತ್ವವನ್ನೇ, ಆ ಶಕ್ತಿಯನ್ನೇ ನಾವು ಹೊರಗಡೆ ತಂದು ಇಷ್ಟಲಿಂಗ ರೂಪದಲ್ಲಿ ತಂದು ನಮ್ಮ ಭವರೋಗವನ್ನು ಕಳೆದುಕೊಳ್ಳುವಂತಹ ಒಂದು ಶಕ್ತಿ ಇಷ್ಟಲಿಂಗಕ್ಕೆ ಇರುವಂತಹದ್ದು. ನಮ್ಮ ಮಾತನ್ನ ಮಗ್ಗೆ ಮಾಯಿದೇವರು ಬಹಳ ಸ್ಪಷ್ಟವಾಗಿ ಸರಳವಾಗಿ ನಮಗೆ ತಿಳಿಸಿರುವಂತಹ ಅವರು ಆ ಇಷ್ಟಲಿಂಗ ಪೂಜೆ ಅತ್ಯಂತ ಶ್ರೇಷ್ಠವಾದಂತಹ ಪೂಜೆ ಅಂತೇಳಿ ಭಾವಿಸ್ಕೊಂಡು ಬಂದಿದ್ದಾರೆ. ಇಷ್ಟಲಿಂಗದ ಪರಿಕಲ್ಪನೆ ಶರಣರು ಬಹಳ ಹಿಂದಿನಿಂದಲೂ ಕೂಡ ಆಚರಣೆ ಮಾಡಿಕೊಂಡು ಬಂದಂತಹ ಅವರು. ಅದರ ಜೊತೆಗೆ ಇಷ್ಟಲಿಂಗವನ್ನ ಪೂಜೆ ಮಾಡುವಂತಹವರು ಜಗತ್ತನ್ನು ಪೂಜೆ ಮಾಡಲಾಗಿ, ಜಗತ್ತಿನ ಒಬ್ಬ ಪೌರ ಅಂತಂದ್ರೆ ಇಷ್ಟಲಿಂಗ ಪೂಜಕ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಅಂತಹ ಇಷ್ಟಲಿಂಗದ ಪರಿಕಲ್ಪನೆಯನ್ನ ಕುರಿತು ಬಹಳ ವಿಸ್ತಾರವಾಗಿ ನಮ್ಮ ಸ್ವಾಮಿಗಳು ಮಾತನಾಡಿರುವಂತಹ ಅವರು ಒಂದು ಅನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಕೆ ಇಲ್ಲ ಅನ್ನುವಂಥ ಗಾದೆ ಮಾತನ್ನು ನೀವೆಲ್ಲ ಕೇಳಿದ್ದೀರಿ. ದೇವರಾಗಬೇಕಾದ್ರೆ ನಮ್ಮಲ್ಲೇ ಆ ದೇವತ್ವ ಇದ್ದಾಗ ಮಾತ್ರ ದೇವರನ್ನ ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಹೇಳಿದ್ರು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಮಹಾಲಿಂಗವಾಗುವಂತಹ ಸ್ಥಿತಿ ನಮ್ಮೊಳಗೆ. ಅವನ್ನೆಲ್ಲ ಹಂತ ಹಂತವಾಗಿ ನಾವು ಅನುಭವಿಸಿ ಅದನ್ನೆಲ್ಲ ಆಚರಿಸಿಕೊಂಡು ಬದುಕನ್ನ ಸಾಗಿಸಬೇಕು. ಆಗ ಅವನೇನಾಗ್ತಾನೆ? ಸರ್ವಾಂಗ ಲಿಂಗಿಯಾಗುವಂತಹವನು. ಅಂತಹ ಒಂದು ಸಾಧನೆಯನ್ನು ಮಾಡಿದಾಗ ಅವನೇ ಲಿಂಗವಾಗಿ ತನ್ನ ಬದುಕನ್ನ ಈ ಜಗತ್ತಿನಲ್ಲಿ ಅವನು ಸಮೀಕರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ಇಷ್ಟಲಿಂಗದ ಪರಿಕಲ್ಪನೆಯನ್ನ ಕುರಿತು ಶರಣರು ಬಹಳ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ಇಷ್ಟಲಿಂಗ ಎಲ್ಲರನ್ನು ಸಮಾನವಾಗಿ ಕಾಣುವಂತಹದ್ದು, ಈ ಭೇದ ಭಾವವನ್ನು ಅಳಿಸುವಂತಹ ಒಂದು ಶಕ್ತಿ ಇಷ್ಟಲಿಂಗಕ್ಕೆ ಇರುವಂತಹವನು. ಯಾರು ಇಷ್ಟಲಿಂಗ ಉದಾಹರಣೆ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ಸಮಾನರು ಅಂತ ಭಾವನೆ ಮಾಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಇಷ್ಟಲಿಂಗವನ್ನ ಇನ್ನೊಬ್ಬರು ಪೂಜೆ ಮಾಡುವಂತಹದ್ದಲ್ಲ, ನಮಗೆ ನಾವೇ ಪೂಜೆ ಮಾಡಿಕೊಳ್ಳುವಂತಹದ್ದು. ಅದನ್ನೇ ಬಸವಣ್ಣವರು ಹೇಳ್ತಾರೆ, ತನ್ನಾಶ್ರಯದ ಪ್ರತಿಷ್ಠವನ್ನು ತಾನೊಬ್ಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಲಾಗದು ಕೂಡ ಸಂಗಮ ದೇವ ಅನ್ನುವ ಮಾತನ್ನೇ ಹೇಳ್ತಾರೆ. ಹೇಗೆ ಉದಾಹರಣೆಗಳನ್ನು ಅವ್ರು ಕೊಡ್ತಾರೆ ನೋಡಿ, ತನ್ನ ಆಶ್ರಯದ ರಿಸುಕವನ್ನು ತಾನು ಅನುಭವಿಸಬೇಕೇ ಹೊರತು ಇನ್ನೊಬ್ಬರ ಕೈಯಲ್ಲಿ ಮಾಡಿಸುವ ಹಾಗಿಲ್ಲ, ಅದು ಮಾಡಲೇಬಾರದು. ಅದನ್ನು ತಾನೊಬ್ಬ ಊಟವನ್ನು ತಾ ಮಾಡಬೇಕೆ ಹೊರತು ಬೇರೆ ಮತ್ತೊಬ್ಬ ನನ್ನ ಊಟವನ್ನು ನೀವು ಮಾಡಿದ್ರೆ ನನಗೆ ಹಸಿವು ಹಿಂಗಕ್ಕೆ ಸಾಧ್ಯವ? ನನ್ನ ಹಸಿವನ್ನು ನಾನು ಹಿಂಗಿಸಿಕೊಳ್ಬೇಕೆ ಹೊರತು ನೀನು ಊಟ ಮಾಡಿದ್ರೆ ನನ್ನ ಹಸಿವು ಹಿಂಗಿಸಿಕೊಳ್ಳಲು ಸಾಧ್ಯ? ನನ್ನ ಹಸಿವನ್ನು ನಾನೇ ಹಿಂಗಿಸಿಕೊಳ್ಬೇಕಾಗಿರುವಂತ ನನಗೆ ಕಾಯಿಲೆ ಬಂದರೆ ನಿನಗೆ ಔಷಧಿ ಕೊಟ್ಟರೋದೇನ? ನಿನಗೆ ಕಾಯಿಲೆ ಬಂದರೆ ನಿನಗೆ ಔಷಧಿ ಕೊಡ್ಬೇಕು, ನನಗೆ ಕಾಯಿಲೆ ಬಂದರೆ ನನಗೆ ಔಷಧಿ ಕೊಡಬೇಕು. ಹಾಗೆ ನಮ್ಮ ಕಾಯಿಲೆಯನ್ನು ನಾವು ವ್ಯವಸ್ಥೆ ಮಾಡಿಕೊಳ್ಳೋದು ಹೇಗೆಯೋ ನಮ್ಮ ಲಿಂಗ ಪೂಜೆಯನ್ನು ನಾವೇ ಮಾಡಿಕೊಳ್ಳಬೇಕಾಗಿರುವಂತಹದ್ದು. ಅದರಿಂದ ಇಷ್ಟಲಿಂಗ ಪೂಜೆಗೆ ಮಧ್ಯಸ್ಥಿಕೆ ಯಾರು ಬೇಕಾಗಿಲ್ಲ, ಯಾರ್ಯಾರು ಬೇಕಾಗಿಲ್ಲ. ನಮಗೆ ನಾವೇ ಪೂಜೆ ಮಾಡಿಕೊಂಡು ನಾವೇ ಲಿಂಗವಾಗುವಂತಹ ಸ್ಥಿತಿಯ ಸಾಧನೆಯನ್ನು ಮಾಡಬೇಕಾಗಿರುವಂತಹದ್ದು. ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಶಿವಮಯವಾಗಬೇಕಾಗಿರುವಂತಹದ್ದು. ನಮ್ಮ ಮೂಗಿನಲ್ಲಿ ಆಚಾರಲಿಂಗ, ನಮ್ಮ ನಾಲಿಗೆಯಲ್ಲಿ ಗುರುಲಿಂಗ, ನಮ್ಮ ಕಣ್ಣಿನಲ್ಲಿ ಶಿವಲಿಂಗ, ನಮ್ಮ ಚರ್ಮದಲ್ಲಿ ಜಂಗಮಲಿಂಗ, ನಮ್ಮ ಕಿವಿಯಲ್ಲಿ ಪ್ರಸಾದ ಲಿಂಗ, ನಮ್ಮ ಹೃದಯದಲ್ಲಿ ಮಹಾಲಿಂಗ. ಈ ಮಹಾಲಿಂಗದ ಸ್ಥಾನದ ಎತ್ತರಕ್ಕೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಬೆಳವಣಿಗೆಯನ್ನು ಸಾಧನೆಯನ್ನು ಪ್ರತಿದಿನವೂ ಕೂಡ ಮಾಡಬೇಕಾಗಿರುವಂತಹದ್ದು. ಒಂದು ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕುರಿತು ಸ್ವಾಮಿಗಳು ಮಾತನಾಡಿರುವಂತಹವರು. ಒಟ್ಟಿನಲ್ಲಿ ಇವತ್ತಿನ ದಿವಸ ಇಬ್ಬರು ಮಹಾನ್ ಚೇತನಗಳನ್ನು ಕುರಿತು ನಾವು ಚಿಂತನೆಗಳನ್ನು ಮಾತುಗಳನ್ನು ಕೇಳಿದ್ದೇವೆ. ಏಕೆಂದರೆ ಬಸವಣ್ಣವರ ಬಗ್ಗೆ ಹೇಳಬೇಕಾದ್ರೆ ಕಲ್ಯಾಣವೆಂಬ ಪ್ರಾಂತಿಯಲ್ಲಿ ಮಕ್ಕಿರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದರೆಯ ಶಿವನ ಪ್ರಕಾಶ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು. ಅಸಂಖ್ಯಾತ ಭಕ್ತ ಮಹಾಗಣಗಳಲ್ಲಿ ಆ ಜನ ಬಸವಣ್ಣವರೊಬ್ಬರಾಗಿರುವಂತಹವರು, ತಾಯಿ ನೀಲಾಂಬಿಕಾ ತಾಯಿಯವರೊಬ್ಬರಾಗಿರುವಂತಹವರು. ಅವರಿಬ್ಬರನ್ನ ಕುರಿತು ಇವತ್ತು ಜೈನವರು ಮತ್ತೆ ಶಿವಕುಮಾರ ಸ್ವಾಮಿಗಳು ಬಂದು
ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ಅನುಭವ ಏತಕ್ಕೆ ಬೇಕು ಅನ್ನೋದಕ್ಕೆ ಚನ್ನಬಸವನ ಬಹಳ ಸರಳವಾಗಿ ಹೇಳಿದ್ದಾರೆ. ಮಂಡೆ ಮಾಸದಲ್ಲೇ ಮಜ್ಜನವ ಮಾಡು, ವಸ್ತ್ರ ಮಾಸದಲ್ಲೇ ಮಡಿವಾಳಂಗಿ ಇಡುವುದು, ಮನ ಮಾಸದಲ್ಲೇ ಕೂಡ ಚನ್ನ ಸಂಗನ ಶರಣರೊಡನೆ ಅನುಭವ ಮಾಡುವುದು ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಈ ಅನುಭವ ಯಾಕಪ್ಪ ಬೇಕು ಅಂದರೆ ನಮ್ಮ ಮನದ ಮೈಲಿಗೆಯನ್ನು ಕಳ್ಕೊಳ್ಳೋದಕ್ಕೆ ಈ ಅನುಭವ ಅನ್ನುವಂಥದ್ದು ಅತ್ಯಂತ ಅವಶ್ಯವಾಗಿ ಬೇಕಾಗಿದೆ. ಅದಕ್ಕೆ ಎರಡು ಉದಾಹರಣೆ ಕೊಡ್ತಾರೆ. ಮೈ ಕೊಳೆಯಾದಾಗ ಅಂತ ಕೊಡ್ಕೋತೀವಿ ನಾವು, ಏನೆಲ್ಲ ಹಚ್ಕೋಬೋದು, ತೊಳ್ಕೊಂಡು ಸ್ವಚ್ಛ ಮಾಡ್ಕೋ. ಬಟ್ಟೆಯ ಕೊಳೆಯಾದಾಗ ಅದನ್ನು ಕೂಡ ನಾವೇ ಮಡಿವಾಳನ ಕೆಲಸವನ್ನು ನಾವೇ ಮಾಡ್ಕೊಳ್ತೀವಿ, ಸ್ವಚ್ಛ ಮಾಡ್ಕೊಳ್ತೀವಿ. ಹಾಗೆ ಮನ ಮಾಸಿದರೆ ಕೂಡಲ ಚನ್ನ ಸಂಗನ ಶರಣರೊಡನೆ ಅನುಭವ ಮಾಡುವುದು ಅನ್ನುವ ಮಾತನ್ನು ಬಹಳ ಸರಳವಾಗಿ ಹೇಳಿರುವಂತಹವರು. ಅಂತಹ ಅನುಭವದ ಈ ಒಂದು ಗೋಷ್ಠಿಯಲ್ಲಿ ಬಹಳ ಸಂಖ್ಯೆಯಲ್ಲಿ ನಮ್ಮ ತುಮಕೂರಿನಿಂದ ಎಲ್ಲ ಆಗಮಿಸಿರುವಂತಹವರು, ಬಹಳ ಸಂತೋಷ, ಜಿಜ್ಞಾಸುಗಳು, ಚಿಂತಕರು ಇವೆಲ್ಲರೂ ಕೂಡ ಇರುವಂತಹವರು. ಈಗಾಗಲೇ ನಮ್ಮ ತುಮಕೂರಿನಲ್ಲಿ ಪ್ರತಿ ಮನೆ ಮನೆಯಲ್ಲೇ ಕೂಡ ಶರಣ ಚಿಂತನ ಗೋಷ್ಠಿ ನಡೀತಾ ಇತ್ತು, ತಿಂಗಳಾನುಗಟ್ಟೆ ನಡೀತಾ ಇತ್ತು, ವರ್ಷಾನುಗಟ್ಟೆ ಕೂಡ ನಡೀತಾ ಇತ್ತು. ಅದು ಪರಂಪರೆ ಇಂದು ಮುಂದುವರಿಸ್ಕೊಂಡು ಹೋಗಬೇಕಾಗಿರುವಂತಹದ್ದು. ನಮಗೆ ಶರಣರ ಚಿಂತನೆಗಳನ್ನು ಕೇಳುವಂತಹದ್ದು, ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವಂತಹ ಈ ಒಂದು ಕೆಲಸವೇ ಇಂತಹ ಶಿವದತ್ತ ಚಿಂತನ ಗೋಷ್ಠಿ ಆಗಿರುವಂತಹದ್ದು. ಇದು ನಾಲ್ಕನೇ ಶಿವತತ್ವ ಚಿಂತನ ಗೋಷ್ಠಿಯಾಗಿದೆ. ಪ್ರತಿ ತಿಂಗಳು ಪೌರ್ಣಿಮೆ ಅಂತಂದ್ರೆ ನಮ್ಮ ಶಿವತತ್ವ ಚಿಂತನ ಗೋಷ್ಠಿ ಅನ್ನೋದನ್ನ ನೀವೆಲ್ಲ ಬರಬೇಕು ಮಾಡಿ. ಅದಕ್ಕೆ ನಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಭಾಗವಹಿಸಿ ನಿಮ್ಮ ಚಿಂತನೆಗಳೇನಾದರೂ ಇಲ್ಲಿ ಉಪನ್ಯಾಸ ಮಾಡಿದಂತಹವ್ರು ಕೇಳಿದಾಗ ನಿಮಗೆ ಸಮಸ್ಯೆ ಬರ್ಬೋದು, ಪ್ರಶ್ನೆ ಬರ್ಬೋದು, ಅರ್ಥ ಆಗದಿರ್ಬೋದು, ಅದೇನಾದ್ರೂ ಇದನ್ನು ಗುರುತಾಕೊಂಡ್ರೆ ಅವ್ರಿಗೆದ್ದಾಗ ಅವರಿಗೆ ಪ್ರಶ್ನೆ ಮಾಡಿ ಕೇಳಿದಾಗ ಆ ಸಂವಾದವಾಗಿ ಮಾಡಬೇಕು. ಇದೇನು ವಾದ ಅಲ್ಲ, ಸಂವಾದ. ನಮ್ಮಲ್ಲಿರೋದನ್ನ ಸಂಶಯವನ್ನು ಪರಿಹಾರ ಮಾಡಿಕೊಡುವಂತಹದ್ದು, ಆ ಇನ್ನಷ್ಟು ಬೆಳಕನ್ನು ತಂದುಕೊಳ್ಳೋದಕ್ಕೂ ಸಾಧ್ಯ ಆಗುವಂತಹದ್ದು. ಮಕ್ಕಳು ನೀವು ಬರ್ಕೊಳ್ಬೇಕಾದ್ರೆ ನಿಮ್ಮ ಪಾರಿಭಾಷಿಕ ಶಬ್ದ ಇರ್ಬೋದು, ಸ್ವಾಮಿ ಹೇಳಿದ್ರೆ ಪಾರಿಭಾಷಿಕ ಶಬ್ದ ಅವ್ರಿಗೆ ಅರ್ಥ ಆಗಿಲ್ಲ, ಆ ಪಾರಿಭಾಷಿಕ ಶಬ್ದ ಅರ್ಥ ಏನು ಇದರ ಅರ್ಥ ಅಂತ ಕೇಳಿದಾಗ ಇಲ್ಲಿ ಬಂದಿರುವಂತಹ ಅನುಭವಗಳು ನಿಮಗೆ ಅದನ್ನು ಬಿಡಿಸಿ ಹೇಳ್ತಾರೆ. ಆ ರೀತಿಯಲ್ಲಿ ನೀವು ಸುಮ್ಮನೆ ಒಂದು ಒನ್ ವೇ ಆಗ್ಬಾರ್ದು, ಇದು ಟೂ ವೇ ಆಗ್ಬೇಕು. ಇದರೊಳಗೆ ನಿಮ್ದು ಪಾತ್ರ ಇರಬೇಕು, ನಿಮ್ಗೂ ಪ್ರಶ್ನೆ ಮಾಡುವಂತ ಮನೋಭಾವ ಇರಬೇಕು. ಅಂದ್ರೆ ಪ್ರಶ್ನೆ ಮಾಡುವಂತ ಮನೋಭಾವ ಇದ್ದಾಗ ಕಲಿಕೆಗೆ ನಮಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ಎನ್ನುವಂತಹದ್ದು ಬರುವಂತಹದ್ದು. ಇದೇನು ಯಾರು ಪರಿಪೂರ್ಣರೇನಲ್ಲ, ಎಲ್ಲಾ ತಿಳ್ಕೊಂಡವ್ರು ಯಾರು ಇರೋದಿಲ್ಲ ಜಗತ್ತಿನೊಳಗೆ. ಎಲ್ಲವೂ ಕೂಡ ನಮಗೆ ಕೊರತೆನೂ ಇರುತ್ತೆ, ನಮ್ಮಲ್ಲೂ ಕೂಡ ಸಂಶಯಗಳು ಇರ್ತವೆ, ಇದ್ದೇ ಇರ್ತವೆ. ಆದ್ರೆ ಆ ಸಂಶಯಗಳನ್ನ ನೇರವಾಗಿ ಸ್ಪಷ್ಟವಾಗಿ ಕೇಳುವಂತಹ ಒಂದು ಧೈರ್ಯ ಮನಸ್ಥಿತಿ ನಿಮ್ಗೆ ಇರಬೇಕು. ಆ ಸಂಶಯಗಳನ್ನು ಕೂಡ ಪರಿಹರಿಸಿಕೊಳ್ಳುವಂತಹ ಪ್ರಯತ್ನವನ್ನ ನಮ್ಮ ಚಿಂತಕರಿಂದ ಅನುಭವಗಳಿಂದ ನೀವು ಪಡ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತೇನೆ. ಈ ದಿನದ ಗೋಷ್ಠಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದದ ಮೂಲಕ ಹರಿಸಿದಂತಹ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ. ಎರಡು ಚಿಕ್ಕ ಪ್ರಕಟಣೆಗಳಿದ್ದಾವೆ, ಅದಾದ ನಂತರದಲ್ಲಿ ಶರಣ ಸಮರ್ಪಣೆ ನಡೆಯುತ್ತೆ. ಮೊದಲನೇದಾಗಿ ಮುಂದಿನ ತಿಂಗಳ ಗೋಷ್ಠಿ 26/12/23 ನಡೆಯುತ್ತೆ, December 26. ಅದು ಮಾದಾರ ಚೆನ್ನಯ್ಯನವರ ಜಯಂತಿ ಇರುತ್ತೆ. ದಯಮಾಡಿ ಅವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಬನ್ನಿ. ತಮ್ಮಂತಹ ಮನಸ್ಸುಳ್ಳಂಥವರನ್ನು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಹಾಗಾಗಿ ಮನೆಯಲ್ಲಿರ್ತಕ್ಕಂತಹ ಮಕ್ಕಳನ್ನ ದಯಮಾಡಿ ಕರ್ಕೊಂಬನ್ನಿ ಕಾರ್ಯಕ್ರಮಕ್ಕೆ. ಯಾವ ಬಹಳಷ್ಟು ಸನ್ನಿವೇಶಗಳಲ್ಲಿ ಮಕ್ಕಳು ಬಂದರೆ ಒಂದೊಳ್ಳೆ ಸಂಸ್ಕಾರ ಇರುತ್ತೆ, ಒಂದು ಪರಮ ಪೂಜ್ಯರ ಆಶಯ ಆಗಿರುವಂಥದ್ದು. ಈ ಕಾರ್ಯಕ್ರಮದ ಆಶಯ ಕೂಡ ಅದೇ ಆಗಿರುವಂಥದ್ದು. ತಾವೆಲ್ಲರೂ ಕೂಡ ಬರಬೇಕಾದ್ರೆ ಮಕ್ಕಳನ್ನು ಮೊಮ್ಮಕ್ಕಳನ್ನ ದಯಮಾಡಿ ಕರ್ಕೊಂಡು ಬನ್ನಿ. ಒಂದು ದಿನ ಹೋಮ್ವರ್ಕ್ ಸ್ವಲ್ಪ ತಡ ಆದರೆ ಏನು ಸಮಸ್ಯೆ ಆಗೋದಿಲ್ಲ. ಅಟ್ಲೀಸ್ಟ್ ಹೈಸ್ಕೂಲ್ ಅಂತ ತಲುಪಿರ್ತಕ್ಕಂತಹ ಮಕ್ಕಳುಗಳು ಬಂದರೆ ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಸಂಸ್ಕಾರ ಬರುತ್ತೆ. ಪರಮ ಪೂಜ್ಯರು ಲಿಂಗ ತಪಸ್ಸಿನಲ್ಲಿ ಮಹಾಸಾಧನೆಗೈದಂತಹ ಜಾಗ ಇದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರತಕ್ಕಂತಹ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಉಪಸ್ಥಿತಿಯಲ್ಲಿ ಇಂತಹ ಮಹಾಸಾಧಕರ ಅನುಭವಗಳ ನಡುವೆ ಒಂದು ಗಂಟೆ ಕಾಲ ಕಳೆದ್ವಿ ಅಂತಂದರೆ ಅದಕ್ಕಿಂತ ಬೇರೆ ಕೈಲಾಸ ಆಗಲಿ, ಬೇರೆ ಪವಿತ್ರ ಕ್ಷೇತ್ರ ಆಗಲಿ, ಇನ್ನೊಂದಾಗಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಆ ಮುಂದಿನ ಸಭೆಗೆ ತಾವೆಲ್ಲರೂ ಬನ್ನಿ, ತಮ್ಮವ್ರನ್ನೂ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇನ್ನೊಂದು ಶರಣ ಬಸವರಾಜುರವರು ಒಂದು ಪ್ರಕಟಣೆಯನ್ನು ತಮ್ಮ ಕೋರ್ತಾ ಇದ್ದಾರೆ. 12/12/23 ಮಂಗಳವಾರ ಸಂಜೆ 7 ಗಂಟೆಗೆ ದ್ವಿಜಬಾಹು ಬಾಲಗಣಪತಿ ಮತ್ತು ನವಗ್ರಹ ದೇವಸ್ಥಾನಗಳ ನೆಲಹಾಸಿಗೆ ಮೇಲ್ಭಾಗದಲ್ಲಿ, ಬೆಟ್ಟದ ಮೇಲ್ಭಾಗದಲ್ಲಿ ಅದು ನವೀಕರಣ ಮಾಡಿದ್ದಾರೆ. ಪರಮ ಪೂಜ್ಯರದನ್ನು ಜ್ಯೋತಿ ಬೆಳಗಿಸೋದ್ರ ಮೂಲಕ ಉದ್ಘಾಟನೆ ಮಾಡ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಅತ್ಯಂತ ಗೌರವಯುತವಾಗಿ ಆಹ್ವಾನಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆಗಮಿಸಿ ಅಂತ ಹೇಳ್ತಾ ಈಗ ಶರಣ ಸಮರ್ಪಣೆ ಮಾಡಬೇಕು ಅಂತೇಳಿ ಇಮ್ಮಡಿ ಶಿವಲಿಂಗ ಸ್ವಾಮಿಗಳು ಸಿಡಿಗಡಲೆ ಮಠ ಕೊಡಗೂರವರಲ್ಲಿ ಪ್ರಾರ್ಥನೆ.
ಹಲವು ಮಾತೆಯನ್ನು ನೀನು ಉಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಪ್ರಥಮದಲ್ಲಿ ಶ್ರೀ ಸಿದ್ಧಗಂಗಾ ಮಠದ ಗುರುಪರಂಪರೆಯನ್ನು ಗುರುಪರಂಪರೆಗೆ ಹಣೆ ಮಣಿದು ಈ ಶಿವತತ್ವ ಚಿಂತನಾಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯರಿಗೆ ಈ ಗೋಷ್ಠಿಯ ಪರವಾಗಿ ತುಂಬ ಹೃದಯದ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಹಾಗೆ ಈ ಗೋಷ್ಠಿಯ ಲಿಂಗದ ವಿಚಾರವಾಗಿ ಸುವಿಸ್ತಾರವಾಗಿ ತಮ್ಮ ವಿಚಾರವನ್ನು ನಮ್ಮೆಲ್ಲರಿಗೂ ಕೂಡ ಉಣಬಡಿಸಿದಂಥ ಶ್ರೀಮಠದ ಕಿರಿಯ ಪೂಜ್ಯರಲ್ಲಿ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಹಾಗೆ ಗುರುರಕ್ಷೆ ಪೂಜ್ಯರಿಂದ ಹಾಗೆ ಚನ್ನಬಸವಣ್ಣನವರ ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಬಗ್ಗೆ ತುಂಬ ಸುಂದರವಾಗಿ ವಿಚಾರವನ್ನು ಮಂಡನೆ ಮಾಡಿದಂಥ ಶ್ರೀ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಯವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಹಾಗೆ ಪೂಜ್ಯರಿಂದ ಗೌರವ ಸಮರ್ಪಣೆ. ಹಾಗೆ ಈ ಒಂದು ಗೋಷ್ಠಿಗೆ ತಾವುಗಳೆಲ್ಲರೂ ಕೂಡ ಭಾಗವಹಿಸಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಬೆಳಗುತ್ತಿದೆ ನಿರ್ಮಲ ಪಾರಂ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪಾರಂ ಜ್ಯೋತಿ ಬೆಳಗುತ್ತಿದೆ. ಮತ್ತು ಶರ ಹರ ಮಹಾದೇವ, ಜಯ ಗುರು ಸಿದ್ಧಲಿಂಗೇಶ ಹರ ಹರ ಮಹಾದೇವ, ಜಯ ಗುರು ಶಿವಕುಮಾರೇಶ ಹರ ಹರ ಮಹಾದೇವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ದಯಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ಪ್ರಾರ್ಥನೆ. ಕೆಳಗಡೆ ಪ್ರಸಾದದ ವ್ಯವಸ್ಥೆ ಇರುತ್ತೆ, ದಯಮಾಡಿ ಎಲ್ಲ ಶರಣರು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥನೆ.